ರಾಜ್ಯದ ಜನರಿಗೆ ಶಾಕ್ ಕೊಡುತ್ತಾ ಕೆಎಂಎಫ್ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ನಂದಿನಿ ಹಾಲಿನ ದರ ಹೆಚ್ಚಳ ಆಗುವುದು ಬಹುತೇಕ ಖಚಿತವಾಗಿದೆ. ಲೀಟರ್ಗೆ 2-3 ರೂಪಾಯಿ ಹೆಚ್ಚಳ ಆಗುವಂತಹ ಚಾನ್ಸಸ್ ಇದೆ. ಹಾಗಾಗಿ ಪ್ರತಿನಿತ್ಯ ಬಳಸುವಂತಹ ಹಾಲನ್ನ ದರ ಏನು ಜಾಸ್ತಿ ಆಗುತ್ತೆ ಅಂತ ಹೇಳಲಾಗ್ತಾ ಇದ್ದು 14 ಹಾಲು ಒಕ್ಕೂಟಗಳಿಂದ ದರ ಹೆಚ್ಚಳಕ್ಕಾಗಿ ಪ್ರಸ್ತಾವನೆ ಬಂದಿದೆ. ಲೀಟರ್ 2-3 ರೂಪಾಯಿ ಹೆಚ್ಚಳ ಮಾಡುವಂತೆ ಬೇಡಿಕೆಯನ್ನು ಕೂಡ ಇಡಲಾಗಿತ್ತು. ಸೊ ದರ ಹೆಚ್ಚಳ ಸಂಬಂಧ ನಾಳಿನ ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿ ಆಡಳಿತ ಮಂಡಳಿ ಸಭೆಯಲ್ಲಿ ಕೆಎಂಎಫ್ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವ ಬಗ್ಗೆ ಈಗಾಗಲೇ ಮಾತನಾಡಿದ್ದಾರೆ. ಜೊತೆಗೆ ಸಾಧಕ ಬಾಧಕಗಳ ಚರ್ಚೆ ಬಳಿಕ ದರ ಏರಿಕೆ ಪ್ರಕಟ ಮಾಡ್ತೀವಿ ಅಂತ ಹೇಳಿ ಕೆಎಂಎಫ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಈಗಾಗಲೇ ಹೇಳಿಕೆಯನ್ನ ನೀಡಿದ್ದಾರೆ. ನಾಳೆ ಆಡಳಿತ ಮಂಡಳಿ ಸಭೆ ಇದೆ, ಅದು ಅಂದ್ರೆ ಅದ್ರೊಳಗೆ ಅದೊಂದು ಸಬ್ಜೆಕ್ಟ್ ಇಟ್ಕೊಂಡಿವೆ. ಸೊ ಹಾಲಿನ ದರ ಬಗ್ಗೆ ಮತ್ತೆ ಕಮಿಷನ್ ಜಾಸ್ತಿ ಮಾಡೋ ಬಗ್ಗೆ ಎರಡೂ ಸಬ್ಜೆಕ್ಟ್ ಇಟ್ಕೊಂಡಿವಿ. ಬೋರ್ಡ್ ಆಫ್ ಡೈರೆಕ್ಟರ್ ಜೊತೆ ಚರ್ಚೆ ಆದ ನಂತರ, ಆಮೇಲೆ ಮುಖ್ಯಮಂತ್ರಿಯವ್ರ ಜೊತೆ ಮಾತಾಡಿದ ನಂತರ ಒಂದು ನಿರ್ಣಯಕ್ಕೆ ಬರೋಕ್ಕಾಗುತ್ತೆ. ನಾಳೆ ಬೋರ್ಡಲ್ಲಿ ಏನಾಗುತ್ತೆ ನೋಡೋಣ. ಯಾಕಂದರೆ ನೀವು ಇದಂಗೆಲ್ಲ ಒಕ್ಕೂಟ ಎಲ್ಲ ಈ ಸೀಸನಲ್ಲಿ ಹಾಲು ಸ್ವಲ್ಪ ಕಡಿಮೆ ಆಗುತ್ತೆ, ಈಗ ರೇಟ್ ಜಾಸ್ತಿ ಮಾಡಿ ಅಂತಂದರೆ ಸುಮಾರು 3 ವರ್ಷದಿಂದ ನಾವು ಕೆಎಂಎಫ್ ಹಾಲಿನ ದರ ಜಾಸ್ತಿ ಮಾಡಿಲ್ಲ, ಈ ಥರ ಇದೆ. ನಾಳೆ ಚರ್ಚೆ ಆದ ನಂತರ ತಮ್ಮ ಜೊತೆ ಮಾತಾಡ್ತಾರೆ. ಅದೇ ನಾಳೆ ಆಡಳಿತ ಮಂಡಳಿ ಸಭೆ ಇದೆ, ಅದು ಅಂದರೆ ಅದ್ರೊಳಗೆ ಅದೊಂದು ಸಬ್ಜೆಕ್ಟ್ ಇಟ್ಕೊಂಡಿವೆ. ಸೊ ಹಾಲಿನ ದರ ಬಗ್ಗೆ ಮತ್ತು ಕಮಿಷನ್ ಜಾಸ್ತಿ ಮಾಡೋ ಬಗ್ಗೆ ಎರಡೂ ಸಬ್ಜೆಕ್ಟ್ ಇಟ್ಕೊಂಡಿವಿ. ಬೋರ್ಡ್ ಆಫ್ ಡೈರೆಕ್ಟರ್ ಜೊತೆ ಚರ್ಚೆ ಆದ ನಂತರ, ಆಮೇಲೆ ಮುಖ್ಯಮಂತ್ರಿಯವ್ರ ಜೊತೆ ಮಾತಾಡಿದ ನಂತರ ಒಂದು ನಿರ್ಣಯಕ್ಕೆ ಬರೋಕ್ಕಾಗುತ್ತೆ. ನಾಳೆ ಬೋರ್ಡಲ್ಲಿ ಏನಾಗುತ್ತೆ ನೋಡೋಣ. ಯಾಕಂದರೆ ನೀವು ಇದಂಗೆಲ್ಲ ಒಕ್ಕೂಟ ಎಲ್ಲ ಈ ಸೀಸನಲ್ಲಿ ಹಾಲು ಸ್ವಲ್ಪ ಕಡಿಮೆ ಆಗುತ್ತೆ, ಈಗ ರೇಟ್ ಜಾಸ್ತಿ ಮಾಡಿ ಅಂತಂದರೆ ಸುಮಾರು 3 ವರ್ಷದಿಂದ ನಾವು ಕೆಎಂಎಫ್ ಹಾಲಿನ ದರ ಜಾಸ್ತಿ ಮಾಡಿಲ್ಲ, ಈ ಥರ ಇದೆ. ನಾಳೆ ಚರ್ಚೆ ಆದಂತೆ ತಮ್ಮ ಜೊತೆ ಮಾತಾಡ್ತಾರೆ.